ಸೊ ಈಗ ನಾವೇನು ನೋಡ್ತಾ ಇದ್ವಿ, ಇದು ಬಂದು ನೆನ್ನೆ ಕಾರ್ಯಾಚರಣೆ ಮಾಡಿದಂಥ ಒಂದು ಸ್ಥಳ. ಸೊ ನೀವಲ್ಲಿ ಏನು ನೋಡ್ತಾ ಇದ್ರಾ? ಸೊ ಅಲ್ಲಿ ಡೀಸೆಲ್ನು ಇರೋ ಒಂದು ಗುರುತು ಕಾಣ್ತಾ ಇದೆ, ಅಂದರೆ ನೀರು ಮೇಲೆ ತೇಲಾಡ್ತಾ ಇರೋದು. ಸೊ ಅದು ಒಂದು ಕ್ಲೂ ಅಂತಲೇ ಹೇಳ್ಬೋದು, ಯಾಕಂದರೆ ಒಂದು ಡೀಸೆಲ್ ಸೋರಿಕೆಯಾಗಿ ಮೇಲೆ ತೇಲ್ತಾ ಇರ್ಬೋದು. ಬನ್ನಿ ನೋಡೋಣ ಅಲ್ಲಿ ಏನಾಗ್ತಾ ಇದೆ ಅಂತ. ಏನ್ ನೋಡ್ತಾ ಇದ್ರ? ಆಯಿಲ್ ಪಸೆ ಇದ್ದಾಗಿ ಉಂಟು ಸ್ವಲ್ಪ. ಭಯಂಕರ ಕುರುವಿನ ಅಲ್ಪ ಅಂಚಿ ಬೋಲಿ ാണ് ഈശ്വർ മാൽപ്പ ഉള്ളത്. ഈ ഗംഗാവാലിയിലേക്ക് ഇറങ്ങുന്നതിനായിട്ടുള്ള സ്വിമ്മിംഗ് സൂട്ടും മറ്റു സംവിധാനങ്ങളും ഒക്കെ ഇപ്പോൾ അതൊക്കെ ഒരുക്കുകയാണ് ഈശ്വർ മാൽപ്പ. അല്പസമയത്തിനകം തന്നെ ഇന്നലെ ട്രക്കിന്റെ ഭാഗം ട്രക്കിന്റെ ഭാഗമായ ഹൈഡ്രോളിക് ജാക്ക് കണ്ടെത്തിയ ഭാഗത്ത് ഈശ്വർ മാൽപ്പ ജില്ലാ കലക്ടർ തിരച്ചിലിന് നേവിയുടെയും എസ് ഡി ആർ എഫിന്റെയും എൻ ഡി ആർ എഫിന്റെയും സഹായം ഉണ്ടാകും പങ്കാളികളാകുന്നുള്ളത്. ഇന്നലെ വൈകുന്നേരം കണ്ടെത്താൻ സാധിച്ചത് ഇപ്പോൾ ലോറി ഡ്രൈവർ മനാഫ് ലോറി ഉടമ മനാഫുണ്ട്. ഇന്നലെ തീർച്ചയായിട്ടും ഇത് കൂടുതൽ ഔദ്യോഗിക സംവിധാനങ്ങളും ഒപ്പം മാൽപ്പയുടെ കൂടുതൽ അംഗങ്ങളും എത്തുന്നു. എങ്ങനെയാണ് ഇന്നത്തെ തപ്പാണ് ಈಗ ಈಶ್ವರನವರು ಕಾರ್ಯಾಚರಣೆಗೆ ರೆಡಿ ಆಗ್ತಿದ್ದಾರೆ. ಇನ್ನೇನು ಒಂದು 5 ನಿಮಿಷದಲ್ಲಿ ನೀರಿಗೆ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಅಲ್ಲಿ ತನಕ ವಿಡಿಯೋಸನ್ನೆಲ್ಲ ಲೈಕ್ ಮಾಡಿ. ಈಗ ಏನಾಗ್ತದೆ? ಈಗ ನಿನ್ನೆ ಈಶ್ವರ್ ಮಲ್ಪೆ ಅವರು ಕಾರ್ಯಾಚರಣೆ ಮಾಡಿದ್ರು, ಕೆಲವೊಂದು ವಸ್ತುಗಳು ಸಿಕ್ಕಿತ್ತು. ಹಿಂದೆ ಅದೇ ಕಾರ್ಯಾಚರಣೆಯನ್ನು ಇಂದು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಅರ್ಜುನ್ ಅಥವಾ ಜಗನ್ನಾಥ್ ಲೋಕೇಶ್ ಅವರ ಮೃತದೇಹ ಏನಾದರೂ ಸಿಗ್ಬೋದಾ, ಟ್ರಕ್ ಇದೆ ಟ್ರಕ್ ಏನಾದರೂ ಸಿಗ್ಬೋದಾ, ಅಥವಾ ಇನ್ನೂ ಅನೇಕ ಸಾಮಾನು ವಸ್ತುಗಳು ಇರ್ಬೋದು ಅದರ ಸಿಗ್ಬೋದಾ ಅಂತ ಈಗ ಕಾರ್ಯಾಚರಣೆಗೆ ಇಳಿತಾ ಇದ್ದಾರೆ. ಅವರೊಟ್ಟಿಗೆ ಏರ್ಟೆಲ್ ಏರ್ಟೆಲ್ ನಿಮ್ದು ಯಾವ್ದು ಏರ್ಟೆಲ್ ಆಯ್ತಲ್ಲ? ಅರ್ಧ ಅಂಕೋಲ್ಲ
ನೋಡ್ಬೋದು ನೀರಿನ ಒಂದು ಫೋರ್ಸ್ ಯಾವ ರೀತಿ ಇದೆ ಅಂತ. ಸೊ ನಾವು ಮುಂಚೆ ಏನೋ ಒಂದು ಆಪ್ರೇಷನಲ್ಲಿ ಹುಡುಕ್ತಾ ಇದ್ವಿ. ಸೊ ಆಗಲಿನ ಆಪ್ರೇಷನ್ ಈಗಿನ ಆಪ್ರೇಷನ್ಗೂ ಎಷ್ಟು ಒಂದು ಕಡಿಮೆ ಒಂದು ಫೋರ್ಸ್ನಲ್ಲಿ ನೀರು ಹರಿತಾ ಇದೆ.